ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನನ್ನು ಹೇಳೋಣ ನೋಡಿ. ನಾವು ಹಿಂದೆ ಎಲ್ಲ ಕೂಡ ಮನೆಗಳಲ್ಲಿ ಒಂದು ರೀತಿ ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಮನೆಗಳಲ್ಲಿ ಅಂದರೆ ವಿಳ್ಯದೆಲೆ ಅನ್ನೋದು ಇದ್ದೇ ಇರೋದು. ಮತ್ತು ಪ್ರತಿದಿನ ಈ ವಿಳ್ಯದೆಲೆಯನ್ನು ಹಾಕ್ತಕ್ಕಂಥವ್ರು ಮನೆಯಲ್ಲಿ ಎಲ್ಲರೂ ಕೂಡ ಊಟ ಆದಮೇಲೆ ಇದೊಂದು ವಿಶೇಷವಾಗಿ ಗುಂಪಾಗಿ ಕೂತ್ಕೊಂಡು ಮಾತನಾಡ್ತಾ ಹಾಕುವಂತಹ ಸಂಪ್ರದಾಯ ಒಂದು ಕಾಲದಲ್ಲಿ ಇತ್ತು. ಆದರೆ ಇವತ್ತು ಈ ವಿಳ್ಯದೆಲೆ ಅನ್ನೋದು ಕೇವಲ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮನೆಗೆ ಬಂದು ವಾಪಸ್ ಹೋಗುವಂತಹ ಕೆಲಸಕ್ಕಾಗಿ ಮಾತ್ರ ಸೀಮಿತವಾಗಿದೆ. ಆದರೆ ಈ ವಿಳ್ಯದೆಲೆಯಲ್ಲಿ ಎಂತಹ ಅದ್ಭುತವಾದ ಶಕ್ತಿ ಇದೆ ಅಂದರೆ ಅದನ್ನು ತಿಳ್ಕೊಂಡಾಗ ಮಾತ್ರ ನಾವು ಮತ್ತೆ ಖಂಡಿತವಾಗಿಯೂ ಇನ್ಯಾವತ್ತೂ ವಿಳ್ಯದೆಲೆಯನ್ನು ಮನೆಯಿಂದ ಆಚೆಗೆ ಹಾಕೋದಿಲ್ಲ. ಹಾಗಾದರೆ ಏನಂತ ವಿಚಾರ ಇದೆ, ತಿಳ್ಕೊಬೇಕು ಅನ್ನೋ ಕುತೂಹಲ ನಿಮಗೆ ಇದೆ ಅಲ್ವಾ? ಹಾಗಾದರೆ ಯಾಕೆ ತಡ, ತಕ್ಷಣ ನಿಮ್ಮ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಣೆಯನ್ನು ಮಾಡಿ ತದನಂತರದಲ್ಲಿ ವಿಳ್ಯದೆಲೆ ಬೇಕಾ ಬೇಡವಾ ತೀರ್ಮಾನ ಮಾಡಿ. ಇದಕ್ಕೆ ಇವತ್ತು ಬೇಕಾಗಿರ್ತಕ್ಕಂತಹ ಪದಾರ್ಥಗಳೇನೇನು, ಕೇವಲ 4 ವಿಳ್ಯದೆಲೆಯನ್ನು ಇಟ್ಕೊಂಡಿದ್ದೀವಿ ನಾವು. ಈ ವಿಳ್ಯದೆಲೆ ಯಾವುದೇ ರೀತಿಯ ವಿಳ್ಯದೆಲೆ ಆಗ್ಬೋದು, ಅದು ನಾಟಿ ಎಲೆ, ಅಂಬಾಡಿ ಎಲೆ, ಯಾವುದು ಬೇಕಾದರೂ ಕೂಡ ಆಗ್ಬೋದು. ಅದರ ಜೊತೆಗೆ ಕಾಳು ಮೆಣಸನ್ನು ಇಟ್ಕೊಂಡಿದ್ದೀವಿ, ಸ್ವಲ್ಪ ಕಪ್ಪು ಉಪ್ಪನ್ನು ಇಟ್ಕೊಂಡಿದ್ದೀವಿ, ಬೆಲ್ಲ ಸ್ವಲ್ಪ ಬೆಲ್ಲದ ಪುಡಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಸೋಂಪು ಕಾಳನ್ನು ಕೂಡ ನಾವು ಇದಕ್ಕಾಗಿ ಬಳಕೆಯನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಮತ್ತೊಂದು ಪದಾರ್ಥ ಅಂದರೆ ಆಪಲ್ ಸೈಡರ್ ವಿನೆಗರನ್ನು ಕೂಡ ನಾವು ಇವತ್ತು ಇದಕ್ಕೆ ಬಳಕೆಯನ್ನು ಮಾಡ್ತಾ ಇದ್ದೀವಿ. ಇದೆಲ್ಲ ಉಪಯೋಗಿಸಿ ಮಾಡುವಂತಹ ಈ ಟೀ ಕುಡಿಯೋದ್ರಿಂದ ಏನು ಲಾಭ ನೋಡ್ತಾ ಇರಿ, ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಒಲೆ ಹಚ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಒಂದು ಲೋಟದಷ್ಟು. ಇದಕ್ಕೆ ಒಂದು 1/2 ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ಳೋಣ. 1 ಚಮಚದಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ಳೋಣ. ಇದಕ್ಕೆ ವಿಳ್ಯದೆಲೆ, ಕೇವಲ 1-2 ವಿಳ್ಯದೆಲೆಯನ್ನು ಮಾತ್ರ ಒಂದು ಲೋಟ ನೀರಿಗೆ ನಾವಿವತ್ತು ಬಳಕೆಯನ್ನು ಮಾಡ್ತಾ ಇದ್ದೀವಿ. ಇದನ್ನು ಉಪಯೋಗ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಈ ತೊಟ್ಟಿನ ಭಾಗವನ್ನು ಮತ್ತು ಈ ಪೂರ್ತಿ ಈ ಕಡ್ಡಿ ಇರುತ್ತಲ್ಲ ಇದನ್ನು ತೆಗೆದೇ ಉಪಯೋಗಿಸ್ಬೇಕು. ಅದಕ್ಕೆ ಬೇಕಾದಷ್ಟು ಹಿನ್ನೆಲೆಗಳಿದೆ. ಇದಕ್ಕೆ 2 ವಿಳ್ಯದೆಲೆಯನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ಈಗ ಇದು 1-2 ನಿಮಿಷ ಕುದಿಲಿ. ಕುದ್ದ ನಂತರ ಇದನ್ನು ಶೋಧಿಸಿಕೊಂಡು ಹೇಗೆ ಸೇವನೆ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಮೊದಲಿಗೆ ಇದನ್ನು ಈ ರೀತಿ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ನಮಗೇನು ಲಾಭ ಅದನ್ನು ತಿಳ್ಕೊಳ್ಳೋಣ. ನೋಡಿ, ವಿಳ್ಯದೆಲೆ ಒಂದು ಅತ್ಯಂತ ಒಳ್ಳೆಯ ಜೀರ್ಣಕಾರಿ. ಮತ್ತು ಇದನ್ನು ನಿಧಾನವಾಗಿ ಅಗೆದು ನಾವು ಮೆಲ್ಲೋದ್ರಿಂದ ಜೊಲ್ಲು ರಸ ಹೆಚ್ಚು ಹೆಚ್ಚು ಉತ್ಪತ್ತಿಯಾಗುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ, ಸಂಪೂರ್ಣವಾಗಿ ಮಲಶುದ್ಧಿ ಆಗುತ್ತೆ. ಹಾಗಾಗಿ ವಿಳ್ಯದೆಲೆ ಹಾಕೋದು ಒಂದು ಉತ್ತಮವಾದಂತಹ ಅಭ್ಯಾಸ, ನಮ್ಮ ಪೂರ್ವಿಕರು ನಮಗೆ ಮಾಡಿಸಿರ್ತಕ್ಕಂಥದ್ದು. ಇನ್ನು ಇದಕ್ಕೆ ನಾವು ಈ ವಿಳ್ಯದೆಲೆಯನ್ನು ಉಪಯೋಗ ಮಾಡಿ ಟೀ ಯಾಕೆ ಮಾಡ್ತಾ ಇದ್ದೀವಿ? ನೀವು ವಿಳ್ಯದೆಲೆ ಹಾಕ್ಕೊಳ್ಳೋದೇನೋ ಸಂಪ್ರದಾಯ, ಹೌದು ಅದು ಎಲ್ರಿಗೂ ಗೊತ್ತು. ಆದರೆ ಇದನ್ನು ನೀರಲ್ಲಿ ಹಾಕಿ ಕುದಿಸಿ ಈ ರೀತಿ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಸ್ಥೂಲಕಾಯರಿಗೆ ಇದೊಂದು ಅದ್ಭುತವಾದಂತಹ ವರ. ಯಾರು ಹೆಚ್ಚು ಹೆಚ್ಚು ತೂಕ ಇದ್ದೀವಿ, ನಮಗೆ ಏನು ಮಾಡಿದ್ರೂ ಕೂಡ ಮೈ ಕರಗಿಸ್ಕೊಳಕ್ಕಾಗ್ತಾಯಿಲ್ಲ, ಬೊಜ್ಜು ನಿವಾರಣೆ ಆಗ್ತಾಯಿಲ್ಲ, ಬೆಲ್ಲಿ ಫ್ಯಾಟಿಂದ ಒದ್ದಾಡ್ತಾ ಇದ್ದೀವಿ, ಈ ರೀತಿ ಅನೇಕ ರೀತಿಯ ಸಮಸ್ಯೆಗಳಿರ್ತಕ್ಕಂಥವ್ರು ಇವತ್ತು ನಾವು ಮಾಡಿ ತೋರಿಸುವಂತಹ ಈ ಟೀ ಮಾಡ್ಕೊಂಡು ಕುಡೀರಿ. ಒಂದು ದಿವಸ ಮಾಡ್ಕೊಂಡು ಕುಳಿದ್ಬಿಟ್ಟು ಏನಪ್ಪ ಏನು ಕಮ್ಮಿ ಆಗಲಿಲ್ಲ ಅಂತ ಹೋಗಿ ತೂಕ ಮಾಡಿಸ್ಕೊಂಡು ಬರಬೇಡಿ. ಸತತವಾಗಿ 1-2 ತಿಂಗಳು ಮಾಡ್ಕೊಂಡು ಕುಡೀರಿ. ಆ ನಂತರದಲ್ಲಿ ನೋಡಿ, ನಿಮ್ಮ ತೂಕ ಗಮನೀಯವಾಗಿ ಎಷ್ಟು ಕಡಿಮೆ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ.
ಪ್ರಾರಂಭಕ್ಕೆ ಮುಂಚೆ ತೂಕ ಮಾಡಿಕೊಳ್ಳಿ, 2 ತಿಂಗಳು ಸೇವನೆ ಮಾಡಿ, ನಂತರ ನೀವು ಮತ್ತೊಮ್ಮೆ ತೂಕ ಮಾಡಿ ನೋಡಿ, ನಿಮಗೆ ವ್ಯತ್ಯಾಸ ಗೊತ್ತಾಗತ್ತೆ. ಇನ್ನು ಸೋಂಪು ಕಾಳು ಹಾಕಿದ್ದೀವಿ. ಸೋಂಪು ಕಾಳು ಒಳ್ಳೆಯ ಜೀರ್ಣಕಾರಕವೂ ಹೌದು, ನೋವು ನಿವಾರಕವೂ ಹೌದು. ಶರೀರದಲ್ಲಿ ಏನಾದರೂ ತುಂಬ ನೋವುಗಳಿದ್ದರೆ ಬರೀ ಈ ರೀತಿ ಟೀ ಮಾಡ್ಕೊಂಡು ಕುಡಿದ್ರೆ ನೋವು ನಿವಾರಣೆ ಆಗಿ ಹೋಗುತ್ತೆ. ಅಂದರೆ ಬರೀ ಸ್ಥೂಲತೆಗಷ್ಟೇ ಅಲ್ಲ, ಇದು ನೋವನ್ನು ನಿವಾರಿಸಿಕೊಳ್ಳೋಕ್ಕೆ ಕೂಡ ಈ ಟೀ ನಮಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇನ್ನು ಇದಕ್ಕೆ ನಾವು ಕಪ್ಪು ಉಪ್ಪನ್ನು ಹಾಕ್ತಾ ಇದ್ದೀವಿ. ಈ ಕಪ್ಪು ಉಪ್ಪು ತೂಕವನ್ನು ಇಳಿಸ್ಕೊಳ್ಳೋದಕ್ಕೆ ಅದ್ಭುತವಾದದ್ದು. ಇದು ಪ್ರಾಕೃತಿಕವಾಗಿರ್ತಕ್ಕಂಥದ್ದು, ಇದರಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಪದಾರ್ಥವೂ ಇಲ್ಲ. ಹಾಗಾಗಿ ಇದು ಶ್ರೇಷ್ಠವಾದ ಉಪ್ಪು. ಇದನ್ನು ಎಲ್ಲರೂ ಕೂಡ ಧೈರ್ಯವಾಗಿ ಬಳಕೆಯನ್ನು ಮಾಡಬಹುದು. ಅದನ್ನು ಕೂಡ ನಾವಿವತ್ತು ಇದಕ್ಕೆ ಬಳಸ್ತಾ ಇದ್ದೀವಿ. ಇದೆಲ್ಲವನ್ನು ಹಾಕಿ ಮಾಡಿ ಕುಡಿಯುವಂತಹ ಈ ಟೀ ನಮ್ಮಲ್ಲಿರ್ತಕ್ಕಂತಹ ಕೊಬ್ಬಿನ ಅಂಶವನ್ನು ಕರಗಿಸತ್ತೆ, ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸತ್ತೆ, ಜೊತೆಗೆ ಶರೀರದಲ್ಲಿ ರಕ್ತ ಸಂಚಾರ ಚೆನ್ನಾಗಾಗೋದಕ್ಕೆ, ರಕ್ತ ಪರಿಚಲನೆ ಚೆನ್ನಾಗಾಗೋದಕ್ಕೆ ಸಹಾಯವನ್ನು ಮಾಡುತ್ತೆ. ಉತ್ತಮವಾಗಿ ಜೀರ್ಣಕಾರಕವಾಗಿರೋದ್ರಿಂದ ಈ ಫ್ಯಾಟಿ ಲಿವರ್ನಂತಹ ಸಮಸ್ಯೆ ಇರತಕ್ಕಂಥವ್ರು, ಫ್ಯಾಟಿ ಲಿವರ್ ಅಂತ ಬಂದುಬಿಟ್ಟಿದೆ ನಮಗೆ ಸ್ಕ್ಯಾನಿಂಗಲ್ಲಿ, ಏನಪ್ಪ ಮಾಡೋದು ಅಂತ ತಲೆ ಮೇಲೆ ಬೆಟ್ಟ ಬಿದ್ದವರಂಗೆ ಯೋಚನೆ ಮಾಡ್ತಾ ಇರ್ತಾರೆ ತುಂಬ ಜನ. ಅಂತಹ ಫ್ಯಾಟಿ ಲಿವರ್ಗೆ ಈ ಟೀ ತುಂಬ ಉತ್ತಮವಾಗಿರುತ್ತೆ. ನೋಡಿದ್ರೆ ಎಷ್ಟು ವಿಚಾರ ಇದೆ, ಇನ್ನೂ ಬೇಕಾದಷ್ಟಿದೆ. ಮತ್ತೊಮ್ಮೆ ಇನ್ನೇನಾದರೂ ವಿಚಾರ ಮಾಡುವಾಗ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕಪ್ಪು ಉಪ್ಪನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಮತ್ತೊಂದು ಪದಾರ್ಥವನ್ನು ಸೇರಿಸ್ತಾ ಇದ್ದೀವಿ. ಇದು ಆಪಲ್ ಸೈಡರ್ ವಿನಿಗರನ್ನು ಹಾಕ್ತಾ ಇದ್ದೀವಿ. ಇದನ್ನು ಹಾಕೋದ್ರಿಂದ ಸ್ಥೂಲತೆ ಬಹಳ ಬೇಗ ನಿವಾರಣೆ ಆಗೋದಕ್ಕೆ ಸಹಾಯವಾಗುತ್ತೆ. ಅಷ್ಟೇ ಅಲ್ಲ, ಶರೀರದ ಕೊಬ್ಬನ್ನು ಕರಗಿಸೋದ್ರ ಜೊತೆಗೆ ಚರ್ಮದ ಕಾಂತಿಯನ್ನು ಕೂಡ ಇದು ಇಮ್ಮಡಿಗೊಳಿಸುತ್ತೆ, ಕೂದಲು ಉದುರುವಿಕೆಯನ್ನು ತಪ್ಪಿಸುತ್ತೆ. ಇದರಲ್ಲಿ ಬೇಕಾದಷ್ಟು ಪ್ರಯೋಜನ ಇದೆ. ಮತ್ತೊಮ್ಮೆ ಅದರದ್ದೇ ವಿಚಾರವನ್ನು ಮತ್ತೊಮ್ಮೆ ಹೇಳೋಣ. ಈಗ ಅದನ್ನು ಸೇರಿಸ್ಕೊಂಡಿರುವ ಕಾರಣ ಸ್ಥೂಲತೆಯ ನಿವಾರಣೆಗಾಗಿ. ಇವತ್ತು ಮಾಡಿರ್ತಕ್ಕಂತಹ ಈ ಟೀಯನ್ನು ಕುಡಿಯೋದ್ರಿಂದ ಯಾರೇ ಸ್ಥೂಲಕಾಯರಿರಲಿ, ಯಾರೇ ನಾವು ತುಂಬ ದಪ್ಪ ದಪ್ಪ ಅಂತ ಯೋಚನೆ ಮಾಡೋರಿರಲಿ, ಅವರೆಲ್ರಿಗೂ ಕೂಡ ಇದೊಂದು ವರ ಹೌದು. ಹಾಗಾಗಿ ಇದನ್ನು ಮಾಡಿಕೊಂಡು ಸೇವನೆಯನ್ನು ಮಾಡೋದನ್ನು ಮರಿಬೇಡಿ. ಆದರೆ ಇದಕ್ಕೆ ನಾವು ಉಪಯೋಗ ಮಾಡಿರ್ತಕ್ಕಂಥದ್ದು ಕೇವಲ ವಿಳ್ಳೆದೆಲೆ ಪ್ರಮುಖವಾಗಿರ್ತಕ್ಕಂತಹ ವಸ್ತು ಅನ್ನೋದನ್ನು ಮಾತ್ರ ಮರಿಬಾರ್ದು. ಯಾಕೆ ಅಂದರೆ ಇದು ಕೇವಲ ಮನೆಯಲ್ಲಿ ನಾವು ಪೂಜೆಗಾಗಿ ಮಾತ್ರ ತರುವಂತಹ ಪದಾರ್ಥವಲ್ಲ, ಆರೋಗ್ಯಕ್ಕೆ ಕೂಡ ಅತಿ ಶ್ರೇಷ್ಠವಾದದ್ದು ಅಂತ ತಿಳಿಸುವ ಪ್ರಯತ್ನ ನನ್ನದು. ನೀವೇನಂತೀರಾ?